ಅದು ಬ್ರಿಟಿಷರಿಂದ ಭಾರತೀಯರ ದಬ್ಬಾಳಿಕೆಗೊಳಗಾಗಿ ನಲುಗಿ ಹೋಗುತ್ತಿದ್ದ ಕಾಲ. ಪ್ರತಿನಿತ್ಯ ನೆತ್ತರು ಹರಿಯುತ್ತಲೇ ಇತ್ತು. ಭಾರತ ಅಕ್ಷರಶಃ ತತ್ತರಿಸುತ್ತಿದ್ದ ದಿನಗಳವು. ಅದೇ ದಿನಗಳಲ್ಲಿ ಕಲ್ಕತ್ತಾದಲ್ಲಿ ಪ್ರಖರ ಸೂರ್ಯನೊಬ್ಬ ಉದಯಿಸುತ್ತಾನೆ. ತೇಜಸ್ಸಿನಿಂದ ತುಂಬಿ ತುಳುಕುತ್ತಿದ್ದ ಮುಖ, ಭಯದ ಪರಿಚಯವೇ ಇರದ ದೊಡ್ಡ ಕಣ್ಣುಗಳು, ಅತ್ಯಂತ ಗಂಭೀರವಾದ ಧ್ವನಿ, ಬಲಿಷ್ಠವಾದ ಶರೀರ, ಆತನೇ ಕ್ರಾಂತಿಕಾರಿ ಸಂತ ಸ್ವಾಮಿ ವಿವೇಕಾನಂದ. ತನ್ನ ಗಂಭೀರ ನಡೆಯಿಂದ, ಪರಿಣಾಮಕಾರಿ ಮಾತುಗಳಿಂದ ಜನರನ್ನು ದೇಶಭಕ್ತಿಯ ಕಡೆಗೆ ಬಡಿದೆಬ್ಬಿಸಿದ ವೀರ ಸಂತ ಆತ. ತಾನು ಬದುಕಿದ್ದು ಕೇವಲ 39 ವರ್ಷಗಳು ಮಾತ್ರ. ಆದರೆ ಅಜ್ಞಾನವನ್ನು, ದುರ್ಬಲತೆಯನ್ನು, ದಾಸ್ಯವನ್ನು ಬೆಂಕಿಯಂತೆ ಸುಡುವ ತನ್ನ ಮಾತುಗಳಿಂದ ಸೃಷ್ಟಿಯಾಗುತ್ತಿರುವ ಪ್ರಭಾವ ಇನ್ನೂ 1000 ವರ್ಷಗಳಾದರೂ ಕಡಿಮೆಯಾಗದು. 1863 ಜನವರಿ 12ರಂದು ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿಯವರಿಗೆ ಮಗನಾಗಿ ಜನಿಸಿದ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ನರೇಂದ್ರನಿಗೆ ತನ್ನ ಬಾಲ್ಯದಿಂದಲೂ ದೇವರ ವಿಚಾರದಲ್ಲಿ ಕುತೂಹಲ ಹೆಚ್ಚು. ಭಗವಂತನೆಂಬುವನು ಇದ್ದುದೇ ಆದರೆ ಒಮ್ಮೆ ಅವನನ್ನು ಭೇಟಿ ಮಾಡಬೇಕು ಎಂಬುವ ಬಯಕೆ. ಯಾರಾದರೂ ಹಿರಿಯರನ್ನು ಭೇಟಿಯಾದರೆ ಸಾಕು, ನೀವು ದೇವರನ್ನು ನೋಡಿದ್ದೀರಾ, ದೇವರು ಇದ್ದಾನಾ ಎಂಬುವ ಪ್ರಶ್ನೆ ಕೇಳದೆ ಬಿಡುತ್ತಿರಲಿಲ್ಲ. ಆದರೆ ಯಾರಿಂದಲೂ ದೇವರು ಇದ್ದಾನೆ, ನಾನು ಅವನನ್ನು ನೋಡಿದ್ದೇನೆ ಎಂಬ ಉತ್ತರ ಸಿಗಲಿಲ್ಲ. ಒಂದು ದಿನ ಸ್ಕಾಟಿಷ್ ಚರ್ಚಿನ ಪ್ರಾಂಶುಪಾಲರು ಪಾಠ ಮಾಡುತ್ತಿದ್ದ ವೇಳೆ ಪಾರವಸ್ಯ ಎಂಬ ಪದದ ಅರ್ಥವನ್ನು ವಿವರಿಸಲು ಅವರಿಂದ ಸಾಧ್ಯವಾಗುವುದಿಲ್ಲ. ಆಗ ಅವನು ಈ ಪದದ ಅರ್ಥ ತಿಳಿದುಕೊಳ್ಳಬೇಕಾದರೆ ದಕ್ಷಿಣೇಶ್ವರದ ರಾಮಕೃಷ್ಣರ ಕುರಿತು ತಿಳಿಸಿ ಅವರನ್ನು ಭೇಟಿಯಾಗಲು ಹೇಳುತ್ತಾರೆ. ಈ ಕಾರಣದಿಂದ ನರೇಂದ್ರ ದಕ್ಷಿಣೇಶ್ವರಕ್ಕೆ ಹೊರಟ. ನರೇಂದ್ರ ರಾಮಕೃಷ್ಣರನ್ನು ಭೇಟಿಯಾದಾಗಲೂ ಸಹ ನೀವು ದೇವರನ್ನು ನೋಡಿದ್ದೀರಾ ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ. ಹೌದು, ನಿನ್ನನ್ನು ಹೇಗೆ ನೋಡುತ್ತಿದ್ದೇನೋ ಹಾಗೆ ದೇವರನ್ನು ನೋಡಿದ್ದೇನೆ. ನಿನ್ನ ಹತ್ತಿರ ಹೇಗೆ ಮಾತನಾಡುತ್ತೇನೋ ಅದೇ ರೀತಿ ದೇವರ ಜೊತೆಗೂ ನಾನು ಮಾತನಾಡುತ್ತೇನೆ ಎಂದರು. ನರೇಂದ್ರನ ತನ್ನ ಇಡೀ ಜೀವನದಲ್ಲಿ ಮೊದಲ ಬಾರಿ ದೇವರನ್ನು ನೋಡಿದ್ದೇನೆ ಎಂಬ ಈ ಮಾತುಗಳನ್ನು ಕೇಳಿ ಕುತೂಹಲಭರಿತನಾದ ನರೇಂದ್ರ ಯಾವುದನ್ನು ಅಷ್ಟು ಸುಲಭವಾಗಿ ನಂಬುವವನಲ್ಲ. ಹಾಗಾಗಿ ನೀವು ದೇವರನ್ನು ನನಗೂ ತೋರಿಸಬಲ್ಲಿರಾ ಎಂದು ರಾಮಕೃಷ್ಣರಲ್ಲಿ ಕೇಳುತ್ತಾನೆ. ರಾಮಕೃಷ್ಣರು ತಮ್ಮ ಬಲಗಡೆಯ ಪಾದವನ್ನು ನರೇಂದ್ರನ ಎದೆಯ ಮೇಲಿಡುತ್ತಾರೆ. ನರೇಂದ್ರನಿಗೆ ಈ ಪ್ರಪಂಚದ ಬಂಧನದಿಂದ ದೂರವಾಗುತ್ತಿರುವಂತೆ, ಎಲ್ಲಿಗೋ ದೂರ ಹೋಗುತ್ತಿರುವಂಥ ವಿಚಿತ್ರ ಅನುಭವವಾಯಿತು. ಆ ಅನುಭವದಿಂದ ನರೇಂದ್ರ ಕಂಗಾಲಾಗುತ್ತಾನೆ. ನನ್ನನ್ನು ಬಿಡಿ, ನನ್ನ ಹೆತ್ತವರು ಇನ್ನೂ ಬದುಕಿದ್ದಾರೆ, ನಾನು ಹೋಗಬೇಕು ಎಂದು ಕೂಗುತ್ತಾನೆ. ಆಗ ರಾಮಕೃಷ್ಣರು ಇಂದಿಗೆ ಇಷ್ಟು ಸಾಕು ಎಂದು ನಸುನಕ್ಕು ತಮ್ಮ ಪಾದವನ್ನು ಹಿಂತೆಗೆಯುತ್ತಾರೆ. ಮುಂದೆ ಸಾಕಷ್ಟು ಅದ್ಭುತಗಳನ್ನು ರಾಮಕೃಷ್ಣರ ಮಾರ್ಗದರ್ಶನದಲ್ಲಿ ನರೇಂದ್ರ ಕಾಣುತ್ತಾನೆ. ರಾಮಕೃಷ್ಣರಿಗೆ ವಿವೇಕಾನಂದರು ಶಿಷ್ಯರಾಗುತ್ತಾರೆ. ತನ್ನ ಪದವಿ ಮುಗಿಯುತ್ತಿದ್ದಂತೆ ತಂದೆ ವಿಶ್ವನಾಥ ದತ್ತರ ಮರಣದಿಂದ ವಿವೇಕಾನಂದರ ಜೀವನದಲ್ಲಿ ಬಡತನ ಆವರಿಸುತ್ತದೆ. ಸಾಲಗಾರರ ಅವಮಾನ ದಿನೇ ದಿನೇ ಹೆಚ್ಚಾಗುತ್ತದೆ. ಮುಂದೆ ಜಗತ್ತಿಗೆ ಬುದ್ಧಿ ಹೇಳಿದ ನರೇಂದ್ರನಾಥ ತನ್ನ ಕುಟುಂಬ ನಿರ್ವಹಣೆ ಮಾಡಲು ಒಂದು ಕೆಲಸ ಬೇಕೆಂದು ಬೀದಿ ಬೀದಿಯಲ್ಲಿ ಅಲೆಯುತ್ತಾರೆ. ಎಷ್ಟೋ ಬಾರಿ ಅನ್ನವಿಲ್ಲದೆ ಕೇವಲ ನೀರು ಕುಡಿದು ಜೀವನ ಸಾಗಿಸುತ್ತಾರೆ. ಹೇಗೋ ಒಂದು ಕಡೆ ಉಪನ್ಯಾಸಕ ವೃತ್ತಿ ದೊರೆಯುತ್ತದೆ. ಆದರೆ ಗಂಟಲು ಕ್ಯಾನ್ಸರ್ನಿಂದ ರಾಮಕೃಷ್ಣರು ಹಾಸಿಗೆ ಹಿಡಿದಾಗ ತನ್ನ ಉದ್ಯೋಗ ಬಿಟ್ಟು ಅವರ ಸೇವೆಗೆ ಹೊರಟು ಬಿಡುತ್ತಾರೆ. 1886ರಲ್ಲಿ ರಾಮಕೃಷ್ಣರು ತೀರಿಕೊಂಡ ನಂತರ ನರೇಂದ್ರ ಮತ್ತು ಉಳಿದ ಗೆಳೆಯರು ಒಂದು ಮಠ ಮಾಡಿಕೊಂಡು ಅಲ್ಲಿಯೇ ವಾಸಿಸುತ್ತಾರೆ. ವಿವೇಕಾನಂದರು ಭಾರತವನ್ನು ಅಲೆದು ಅಧ್ಯಯನ ಮಾಡುತ್ತಾರೆ. ನಮ್ಮ ದೇಶ ಯಾವ ಕಾರಣಕ್ಕೆ ಹೀಗಾಗಿದೆ, ಯಾವ ರೀತಿ ಮೂಢನಂಬಿಕೆಗಳಿವೆ, ನಮ್ಮ ದೇಶಕ್ಕೆ ಏನು ಬೇಕು, ನಾವು ಪರದೇಶಗಳಿಗೆ ಏನನ್ನು ಕೊಡಬೇಕು ಎಂದು ನಿರ್ಧರಿಸಿದರು. ಪರದೇಶಗಳಿಗೆ ನಾವು ನಮ್ಮ ಆಧ್ಯಾತ್ಮವನ್ನು ಕೊಡಬೇಕೆಂದು ನಿಶ್ಚಯಿಸಿದರು. ಕನ್ಯಾಕುಮಾರಿಯ ಬಂಡೆಯೊಂದರ ಮೇಲೆ 3 ದಿನಗಳು ಸತತ ಧ್ಯಾನಿಸಿದ ನಂತರ ಪರದೇಶಗಳಿಗೆ ಭಾರತದ ಮಹತ್ವ ತಿಳಿಸಲೇಬೇಕು ಎಂದು ನಿಶ್ಚಯಿಸಿದಾಗ ಅದಕ್ಕೆ ಅನುಗುಣವಾಗಿ ಅಮೆರಿಕದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಆಯೋಜನೆಗೊಂಡಿರುವ ಬಗ್ಗೆ ಸುದ್ದಿ ಬಂತು. ವಿವೇಕಾನಂದರು ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದು ಬಯಸುತ್ತಾರೆ. ಕೆಲವು ಮೂಲಗಳಿಂದ ಕಷ್ಟಪಟ್ಟು ಪ್ರಯಾಣಕ್ಕೆ ಬೇಕಾದ ಹಣವನ್ನು ಸಂಗ್ರಹಿಸಿ ಒಂದು ಹಡಗಿನ ಮೂಲಕ ಅಮೆರಿಕಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಅಂತೂ ಹೇಗೋ ಅಮೆರಿಕ ತಲುಪಿದ ವಿವೇಕಾನಂದರಿಗೆ ಒಂದು ಆಘಾತವೆಂದೇ ಹೇಳಬಹುದಾದ ಸುದ್ದಿ ಕಾದಿತ್ತು. ಅದು ಸರ್ವಧರ್ಮ ಸಮ್ಮೇಳನಕ್ಕೆ ಇನ್ನು 3 ತಿಂಗಳ ಸಮಯವಿದೆ. ಚಿಕಾಗೋದಲ್ಲಿ ವಿವೇಕಾನಂದರಿಗೆ ಪರಿಚಯದವರು ಯಾರೂ ಇಲ್ಲ. ಅಲ್ಲಿ ವಾಸ ಮಾಡಲು ವಿಪರೀತ ಖರ್ಚು. ಆ ಸಂದರ್ಭದಲ್ಲಿ ಸ್ವಾಮೀಜಿ ಚಿಕಾಗೋದ ಬೀದಿಗಳಲ್ಲಿ ಸುಮ್ಮನೆ ಅಲೆಯುತ್ತಾರೆ. ಅವರ ವೇಷಭೂಷಣ ನೋಡಿದ ಕೆಲವರು ಅವರನ್ನು ಅಪಹಾಸ್ಯ ಮಾಡುತ್ತಾರೆ. ತನ್ನ ವೇಷಭೂಷಣದಿಂದ ಶುದ್ಧ ಜೆಂಟಲ್ಮನ್ ರೀತಿ ಇಲ್ಲ
ಎಂದು ಓರ್ವ ಮಹಿಳೆ ಸ್ವಾಮೀಜಿಯನ್ನು ಅಪಹಾಸ್ಯ ಮಾಡಿದಾಗ, ಸ್ವಾಮೀಜಿ, ನಿಮ್ಮ ದೇಶದಲ್ಲಿ ಟೈಲರ್ನಿಂದ ಒಬ್ಬರು ಜೆಂಟಲ್ಮನ್ ಆದರೆ ನಮ್ಮ ದೇಶದಲ್ಲಿ ತನ್ನ ಗುಣದಿಂದ ಮಾತ್ರ ಒಬ್ಬರು ಜೆಂಟಲ್ಮನ್ ಆಗುತ್ತಾರೆ ಎಂದು ಉತ್ತರಿಸುತ್ತಾರೆ. ದಾರಿ ಕಾಣದ ಈ ದೇಶದಲ್ಲಿ ಏನು ಮಾಡಬೇಕು ಏನು ಎಂದು ತಿಳಿಯದ ಅಂಥ ಸಮಯದಲ್ಲಿ ಸ್ವಾಮೀಜಿಗೆ ಕ್ಯಾಥರಿನ್ ಎಂಬ ಮಹಿಳೆ ಪರಿಚಯವಾಗುತ್ತಾರೆ. ಕೇವಲ ಕೆಲವೇ ನಿಮಿಷಗಳ ಮಾತುಕತೆಯಿಂದ ಸ್ವಾಮೀಜಿಯ ಪಾಂಡಿತ್ಯದ ಆಳವಾದ ಜ್ಞಾನವನ್ನು ಗುರುತಿಸಿದ ಆಕೆ ಬೋಸ್ಟನ್ನಲ್ಲಿರುವ ತಮ್ಮ ಮನೆಯಲ್ಲಿ ಕೆಲ ದಿನಗಳು ತಾವು ಇರುವಿರಾ ಎಂದು ಮನವಿ ಮಾಡುತ್ತಾರೆ. ಆಗ ಸ್ವಾಮೀಜಿ ಅದಕ್ಕೆ ಒಪ್ಪಿ ಬೋಸ್ಟನ್ಗೆ ಹೋಗುತ್ತಾರೆ. ಬಿಡುವಿನ ವೇಳೆ ಸ್ವಾಮೀಜಿ ಬೋಸ್ಟನ್ನಿನ ಗ್ರಂಥಾಲಯಕ್ಕೆ ಹೋಗುತ್ತಿದ್ದರು. ದಿನಕ್ಕೊಂದು ಪುಸ್ತಕ ಮನೆಗೆ ತಂದು ಮರುದಿನ ವಾಪಸು ಮಾಡುತ್ತಿದ್ದರು. ಆಗ ಅಲ್ಲಿನ ಗ್ರಂಥಪಾಲಕ, ಓದದ ಸಂಪತ್ತಿಗೆ ಯಾಕೆ ಪುಸ್ತಕ ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿ ಕೋಪಗೊಂಡ. ಓದುವುದಿಲ್ಲ ಎಂದು ಹೇಳಿದವರು ಯಾರು? ತಾನು ತೆಗೆದುಕೊಂಡು ಹೋದ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ. ಬೇಕಾದರೆ ನಾನು ತೆಗೆದುಕೊಂಡು ಹೋದ ಪುಸ್ತಕಗಳಲ್ಲಿ ಯಾವುದಾದರೂ ಪ್ರಶ್ನೆ ಕೇಳು, ಉತ್ತರಿಸುತ್ತೇನೆ ಎನ್ನುತ್ತಾರೆ. ಆ ಗ್ರಂಥಾಲಯದವನೇನು ಕಡಿಮೆ ಇಲ್ಲ, ಅವನು ಪ್ರಶ್ನೆ ಕೇಳಿಯೇ ಬಿಡ್ತಾನೆ. ಆದರೆ ಸ್ವಾಮೀಜಿ ಸರಾಗವಾಗಿ ಉತ್ತರ ಹೇಳುವುದನ್ನು ಕಂಡು ಆತ ಅಕ್ಷರಶಃ ನಿಬ್ಬೆರಗಾಗಿ ಹೋಗುತ್ತಾನೆ. ಅದೇ ದಿನಗಳಲ್ಲಿ ವಿವೇಕಾನಂದರಿಗೆ ಅಲ್ಲಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಜೆ ಎಚ್ ರೈಟ್ ರವರ ಪರಿಚಯವಾಗುತ್ತದೆ. ಸ್ವಾಮೀಜಿಯವರ ಜ್ಞಾನದ ಪರಿಚಯವಾದಾಗ ಆ ಪ್ರೊಫೆಸರ್ ಆಶ್ಚರ್ಯಚಕಿತರಾಗುತ್ತಾರೆ. ಪ್ರೊಫೆಸರ್ ಜೆ ಎಚ್ ರೈಟ್ರನ್ನು ಸ್ವಾಮೀಜಿ ತಮಗೆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಪರಿಚಯ ಪತ್ರವಿಲ್ಲ, ಪರಿಚಯ ಪತ್ರ ನೀಡಿ ಅನುಮತಿ ಕೊಡಿಸುವಿರಾ ಎಂದು ಕೇಳುತ್ತಾರೆ. ಆಗ ಪ್ರೊಫೆಸರ್ ರೈಟ್ ಒಂದು ಪರಿಚಯ ಪತ್ರ ಬರೆದು ಅದರಲ್ಲಿ ಹೀಗೆ ಹೇಳುತ್ತಾರೆ. ಅಮೇರಿಕದ ಮಹಾನ್ ಮಹಾನ್ ಜ್ಞಾನಿಗಳನ್ನು ಎಲ್ಲ ಸೇರಿಸಿ ಒಂದು ಕಡೆ ಹಾಕಿ ಮತ್ತೊಂದು ಕಡೆ ಈ ವಿವೇಕಾನಂದರನ್ನು ಹಾಕಿದರೆ ಇವರ ಜ್ಞಾನದ ತೂಕವೇ ಹೆಚ್ಚು ಎಂದು ಬರೆಯುತ್ತಾರೆ. ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಆಡಿದ ಅಮೆರಿಕದ ಸಹೋದರ ಸಹೋದರಿಯರೇ ಎಂಬ ಎರಡೇ ಮಾತಿಗೆ ಆ ಸಭೆಯಲ್ಲಿದ್ದ ಸಾವಿರಾರು ಜನರು ಎದ್ದು ನಿಂತು 2 ನಿಮಿಷಗಳ ಕಾಲ ಸತತವಾಗಿ ಚಪ್ಪಾಳೆ ತಟ್ಟುತ್ತಾರೆ. ಯಾವುದೇ ಸ್ವಾರ್ಥವಿರದ ಆ ನಿಸ್ವಾರ್ಥ ಧ್ವನಿ ಕೇಳಿ ಎಷ್ಟೋ ಜನರು ಮರುಗಿ ಕಣ್ಣೀರಿಡುತ್ತಾರೆ. ಸ್ವಾಮೀಜಿ ಅನಂತರ ಆ ಸಮ್ಮೇಳನದ ಹೈಲೈಟ್ ಆಗುತ್ತಾರೆ. ಎಲ್ಲ ಪತ್ರಿಕೆಗಳು ಇವರ ಕುರಿತು ಪುಟ್ಟಗಟ್ಟಲೆ ಬರೆಯುತ್ತವೆ. ತಮ್ಮದೇ ಶೈಲಿಯಲ್ಲಿ ಗುರುಗಳನ್ನು ವರ್ಣಿಸುತ್ತಾರೆ. ಚಿಕಾಗೋನ ಒಂದು ಪತ್ರಿಕೆ ಇವರನ್ನು ಯುಗಪುರುಷ ಎಂದೇ ವ್ಯಾಖ್ಯಾನಿಸುತ್ತದೆ. ಭಾರತದ ಸಂಸ್ಕೃತಿ, ವೇದಾಂತ, ಸಿದ್ಧಾಂತಗಳನ್ನು ಕೇಳಿದ ಅಲ್ಲಿನ ಜನ ಸ್ವಾಮೀಜಿಯ ಅಪ್ಪಟ ಅಭಿಮಾನಿಗಳಾಗುತ್ತಾರೆ. ಭಾರತವನ್ನು ದರಿದ್ರ ಭಾರತ, ಅನಿಷ್ಟ ಭಾರತ ಎಂದು ಕರೆಯುತ್ತಿದ್ದ ವಿದೇಶಿಯರು ಮೊಟ್ಟ ಮೊದಲ ಬಾರಿ ಭಾರತದ ಕುರಿತು ಗೌರವಪೂರ್ಣವಾಗಿ ಮಾತನಾಡಲು ಆರಂಭಿಸುತ್ತಾರೆ. ಅಲ್ಲಿನ ಕೆಲವರು ಈ ಭಾರತದ ಸನ್ಯಾಸಿಯಿಂದ ನಮ್ಮ ಉಳಿವಿಗೆ ಅಪಾಯವಿದೆ ಎಂದು ಹೇಳಿ ಇವರ ಕುರಿತು ಅಪಪ್ರಚಾರ ಮಾಡುತ್ತಾರೆ, ಕೊಲ್ಲಿಸಲು ಸಹ ಪ್ರಯತ್ನಿಸುತ್ತಾರೆ. ಒಮ್ಮೆ ಒಂದು ಗ್ರಂಥಾಲಯದಲ್ಲಿ ಹಿಂದೂಸ್ತಾನದ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಕೆಳಗಿಟ್ಟು ಅದರ ಮೇಲೆ ಆ ದೇಶಗಳಿಗೆ ಸಂಬಂಧಿಸಿದ ಕೆಲವು ಗ್ರಂಥಗಳನ್ನು ಜೋಡಿಸಿ ಅಲ್ಲಿನ ಕೆಲವರು, ನೋಡಿ ವಿವೇಕಾನಂದ, ನಿಮ್ಮ ದೇಶದ ಭಗವದ್ಗೀತೆ ಹೇಗೆ ಎಲ್ಲ ಗ್ರಂಥಗಳಿಗಿಂತ ಕೆಳಗಡೆ ಇದೆ ಎಂದು ಹಾಸ್ಯ ಮಾಡಲು ಮುಂದಾದಾಗ ವಿವೇಕಾನಂದರು, ನೀವು ಸರಿಯಾಗಿಯೇ ಜೋಡಿಸಿದ್ದೀರಾ, ಭಗವದ್ಗೀತೆಯೇ ಎಲ್ಲ ಗ್ರಂಥಗಳಿಗೂ ಮೂಲವಾದುದು. ಈಗ ನಾನು ಕೆಳಗಿರುವ ಭಗವದ್ಗೀತೆಯನ್ನು ತೆಗೆದರೆ ಉಳಿದ ನಿಮ್ಮ ಎಲ್ಲ ಗ್ರಂಥಗಳು ಕೆಳಗೆ ಬೀಳುತ್ತವೆ, ಇದರಿಂದ ನಮ್ಮ ಗ್ರಂಥ ಶ್ರೇಷ್ಠವೆಂದು ನೀವೇ ಒಪ್ಪಿಕೊಂಡಂತೆ ಎಂದಾಗ ಅಲ್ಲಿನ ಜನ ಸ್ತಬ್ಧರಾಗುತ್ತಾರೆ, ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ. ಸ್ವಾಮೀಜಿಯವರ ಪ್ರಯಾಣ ಕೇವಲ ಅಮೆರಿಕಾಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅವರಿಗೆ ಇಂಗ್ಲೆಂಡ್ನಿಂದಲೂ ಕರೆಬರುತ್ತವೆ. ಅವರು ಇಂಗ್ಲೆಂಡ್ಗೆ ಹೋಗುವಾಗ ಒಮ್ಮೆ ಹಡಗಿನಲ್ಲಿ ಓದಲು ದಿನಪತ್ರಿಕೆಯನ್ನು ಕೇಳಿ ಪಡೆಯುತ್ತಾರೆ. ತಾವು ಓದಿದ ನಂತರ ತಮ್ಮ ಮಿತ್ರ ಅದನ್ನು ಓದುತ್ತಿರುವಾಗ ಜೋರಾಗಿ ಬೀಸಿದ ಗಾಳಿಯ ಪರಿಣಾಮ ಪತ್ರಿಕೆ ಹಾರಿ ಸಮುದ್ರಕ್ಕೆ ಬೀಳುತ್ತದೆ. ಅಲ್ಲಿನ ಸಿಬ್ಬಂದಿ ಸ್ವಾಮೀಜಿಯ ಮಿತ್ರನಿಗೆ ಬೈಯಲು ಮುಂದಾಗುತ್ತಾರೆ. ಸ್ವಾಮೀಜಿ ಒಂದು ಹಾಳೆ ಮತ್ತು ಲೇಖನಿಯನ್ನು ತೆಗೆದುಕೊಂಡು ಪತ್ರಿಕೆಯಲ್ಲಿ ಮುದ್ರಿತಗೊಂಡ ಸುದ್ದಿಯನ್ನು ಯಥಾವತ್ತಾಗಿ ಬರೆದು ಇದೆ ಅದರಲ್ಲಿದ್ದ ಸುದ್ದಿ, ತಪ್ಪಿದ್ದರೆ ಪರೀಕ್ಷಿಸಿಕೊಳ್ಳಿ ಎಂದು ಹೇಳುತ್ತಾರೆ. ಆ ರೀತಿ ಇರುತ್ತಿತ್ತು ಸ್ವಾಮೀಜಿಯವರ ಸಮಯ ಪ್ರಜ್ಞೆ. ವಿವೇಕಾನಂದರಿಗೆ ಅಲ್ಲಿ ಹೆಚ್ಚು ಹೆಚ್ಚು ಒಳ್ಳೆಯ ಅವಕಾಶಗಳು ಸಹ ಸಿಗುತ್ತವೆ. ಅವರ ಉಪನ್ಯಾಸಕ್ಕೆ ಮಾರು ಹೋದ ಎಷ್ಟೋ ಜನ ಅವರು ಭಾರತಕ್ಕೆ ಮರಳುವಾಗ ತಾವು ಅವರ ಜೊತೆ ಬರುವುದಾಗಿ, ಹಿಂದೂ ಧರ್ಮವನ್ನು ಸ್ವೀಕರಿಸುವುದಾಗಿ ಹೇಳುತ್ತಾರೆ. ಆದರೆ ಸ್ವಾಮೀಜಿ, ನಾನು ಬಂದದ್ದು ಬೆಳಕನ್ನು ಪಸರಿಸಲೇ ಹೊರತು ಮತ ಪರಿವರ್ತನೆಗಲ್ಲ. ಒಬ್ಬ ಕ್ರೈಸ್ತನು ಒಳ್ಳೆಯ ಕ್ರೈಸ್ತನಾದರೆ, ಒಬ್ಬ ಮಹಮ್ಮದಿಯನು ಒಳ್ಳೆಯ ಮಹಮ್ಮದಿಯನಾದರೆ ನಮಗೆ ಅಷ್ಟೇ ಸಾಕೆಂದು ಹೇಳುತ್ತಾರೆ.
ವಿವೇಕಾನಂದರು ತಮ್ಮ ಸಂಚಾರವನ್ನು ಮುಗಿಸಿ ಭಾರತಕ್ಕೆ ಹಿಂದಿರುಗಿದಾಗ ಅವರು ಬಡವರ ರೋಗಿಗಳ ಸೇವೆ ಮಾಡಲು ನಿರ್ಧರಿಸಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸುತ್ತಾರೆ. ಮುಂದೆ ಬಡವರ ರೋಗಿಗಳ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಅವರ ಅವಿಶ್ರಾಂತ ಸೇವೆಯಿಂದ ಅವರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸಿತ್ತು. ಒಂದು ದಿನ ತಮ್ಮ ಒಬ್ಬ ಶಿಷ್ಯನಿಗೆ ಪಂಚಾಂಗ ತರುವಂತೆ ಹೇಳಿ ಅದರಲ್ಲಿ ಒಂದು ದಿನಾಂಕವನ್ನು ನೋಡಿ ಜುಲೈ 4ನೇ ತಾರೀಕನ್ನು ಗುರುತು ಹಾಕುತ್ತಾರೆ. ಆ ಶಿಷ್ಯನಿಗೆ ಏನು ಅರ್ಥವಾಗುವುದಿಲ್ಲ. ಜುಲೈ 4, 1902 ಸಂಜೆ 7:30 ಸ್ವಾಮೀಜಿ ಧ್ಯಾನದಲ್ಲಿ ತೊಡಗಿದ್ದರು. ಯಾರು ಕೋಣೆಯೊಳಗೆ ಬರಬೇಡಿ ಎಂದು ಹೇಳಿದ್ದರು. 9:00 ಧ್ಯಾನದಲ್ಲಿದ್ದ ಸ್ವಾಮೀಜಿ ಅನಂತರ ತಮ್ಮ ಕೊನೆಯ ಉಸಿರನ್ನು ಎಳೆದರು. ಅವರ ದೇಹವನ್ನು ಬಿಡುವ ದಿನವನ್ನು ಅವರೇ ನಿರ್ಧರಿಸಿದ್ದರು. ಹಲವರನ್ನು ಭೇಟಿ ಮಾಡಿ ಹೋಗಿ ಎಂದು ಪತ್ರ ಬರೆದಿದ್ದರು. ತಮ್ಮ ಮೆಚ್ಚಿನ ಶಿಷ್ಯೆ ಸೋದರಿ ನಿವೇದಿತಾಗೆ ತಮ್ಮ ಕೈಯಾರ ಅಡುಗೆ ಬಡಿಸಿದ್ದರು. ಪರೋಕ್ಷವಾಗಿ ತಮ್ಮ ದೇಹ ತ್ಯಾಗದ ಸೂಚನೆ ನೀಡಿದ್ದರು. ಹಾಗಾಗಿ ಅವರದ್ದು ಸಾವಲ್ಲ, ಅದು ನಿರ್ವಿಕಲ್ಪ ಸಮಾಧಿ.